ಸರ್, ಇದು ಈ ಮಾಡಿರ್ತಕ್ಕಂಥ ಆರೋಪ ಶುದ್ಧ ಸುಳ್ಳು. ನಾವು ಈಗ ಒಂದು ಒಂದೂವರೆ ತಿಂಗಳಿಂದ ನಾನು ತರಕಾರಿ ಮರ್ಚೆಂಟ್ಸ್, ಇದ್ರ ಬಗ್ಗೆ ನಾನು ಇದನ್ನು ದೂರು ಕೊಟ್ಟಿರ್ತಕ್ಕಂಥದ್ದು. ತರಕಾರಿಯಲ್ಲಿ ಅರೈವಲ್ಸ್ ಬರೆಸ್ತಾ ಇದ್ದೀವಿ, ಅರೈವಲ್ಸ್ ಜೊತೆನಲ್ಲಿ ತಮ್ಮ ಬಿಲ್ ಬುಕ್ಸ್ ಪ್ರಕಾರ ತೊಗೊಂಬಂದು ನಮಗೆ ಎ ಪಿ ಎಂ ಸಿನಲ್ಲಿ ಸೆಸ್ ಕಟ್ಟಬೇಕು ಅಂತ ಹೇಳ್ಬಿಟ್ಟಿದ್ದನ್ನು ಅವ್ರಿಗೆ ನಾವು ತಿಳಿಸಿದ್ದೀವಿ. ಸೊ ಅದಕ್ಕೆ ಅವ್ರ ವಾದ ಏನಂತಂದರೆ, ನೀವು ಯಾವುದೇ ಕಾರಣಕ್ಕೂ ಅರೈವಲ್ಸ್ ಬರೆಸಬಾರ್ದು, ಯೂಸರ್ ಫೀ ಕಟ್ಸ್ಕೊಳ್ಬಾರ್ದು. ನಾವು ಹಿಂದಿನಿಂದ 100 200 ಆ ಥರ ಕಟ್ಕೊಂಡು ಬರ್ತಾ ಇದ್ವಿ, ಅದೇ ರೀತಿನೇ ನಾವು ಕಟ್ಕೊಂಡು ಹೋಗ್ತೀವಿ. ನಮಗೆ ನೀವು ಯೂಸರ್ ಫೀ ಏನು ಅರೈವಲ್ಸ್ ಪ್ರಕಾರ ವ್ಯಾಲ್ಯೂ ಪ್ರಕಾರ ವಸೂಲಿ ಮಾಡಬಾರ್ದು ಅಂತಕ್ಕಂಥದ್ದು ಅವ್ರ ವಾದ. ಇದು ಅವ್ರು ಮಾಡಿರ್ತಕ್ಕಂಥ ಆರೋಪ ಶುದ್ಧ ಸುಳ್ಳು. ಯಾವುದೇ ಕಾರಣಕ್ಕೂ ನೋಡೋಣ, ನಾವು ಲೈಸೆನ್ಸ್ ರಿನಿವಲ್ಗಾಗಲಿ ಲೈಸೆನ್ಸ್ ಹೊಸದಾಗಿ ಕೊಡೋದಕ್ಕಾಗಲಿ ಯಾವುದೇ ರೀತಿಯಲ್ಲೂ ನಾವು ಯಾರಿಗೂ ಡಿಮ್ಯಾಂಡ್ ಮಾಡಿಲ್ಲ. ಈಗ ಇತ್ತೀಚೆಗೆ ಏನಾಗಿದೆ ಅಂತಂದರೆ, ಸ್ವಂತ ಅಂಗಡಿಗಳಿರ್ತಕ್ಕಂಥವ್ರು ಅಂತಂದರೆ, ಈಗ ಏನು ತರಕಾರಿಗಳೇನಲ್ಲಿ ತರಕಾರಿ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥವ್ರು ಲೀವ್ ಅಂಡ್ ಲೈಸೆನ್ಸ್ ಮೇಲೆ ಅಂಗಡಿಗಳನ್ನು ಗೋದಾಮುಗಳನ್ನ ತೊಗೊಂಡಿದ್ದಾರೆ. ಗೋದಾಮುಗಳನ್ನ ತೊಗೊಂಡು ಕೆಲವರು ಏನು ಮಾಡಿದ್ದಾರೆ ಅಂದರೆ, ಬಾಡಿಗೆಗಳು ಕೊಟ್ಕೊಂಡ್ಬಿಟ್ಟು ವ್ಯಾಪಾರ ವಹಿವಾಟು ಮಾಡಿಕೊಂಡು ವ್ಯಾಪಾರ ವಹಿವಾಟಿಗೆ ಏನು ಸಂಬಂಧಪಟ್ಟಿರ್ತಕ್ಕಂಥ ಆ ಮೌಲ್ಯದ ಮೇಲೆ ಅವ್ರು ಯೂಸರ್ ಫೀ ಕಟ್ತಾ ಇಲ್ಲ ನಮಗೆ. ಅದನ್ನು ಕಟ್ಟಿ ಅಂತ ಹೇಳಿದ್ದಕ್ಕೋಸ್ಕರ ಮತ್ತೆ SMC ವೆಂಕಟೇಶ್ ಅಂತಕ್ಕಂಥವ್ರದ್ದು ಇದು ನನ್ನ ಮೇಲೆ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಕಾರಣ ಏನಂತಂದರೆ, ಅವ್ರಿಗೊಂದು ಅಂಗಡಿ ಅಲಾಟ್ ಆಗಿದೆ. ಅಲಾಟ್ ಆಗಿದ್ದರೂ ಸಮೇತ ನಾನು ಅವರು ಅದನ್ನು ಅದರ ಮೇಲೆ ವ್ಯಾಪಾರ ವಹಿವಾಟು ಮಾಡಿ ನಮಗೆ ಯೂಸರ್ ಫೀ ಕಟ್ಟಿದ್ರು 2019 ನಾನು ಬರೀ ಬಾಡಿಗೆ ಮಾತ್ರ ಕಟ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಬಾಡಿಗೆ ಒಂದು ಕಟ್ಟಿದ್ರೆ ಆಗೋದಿಲ್ಲ, ಬಾಡಿಗೆಯಲ್ಲಿ ಕಂಡೀಷನ್ಸ್ ಏನಪ್ಪ ಇದೆ ಅಂದರೆ, ನೀವೇನು ವ್ಯಾಪಾರ ವಹಿವಾಟು ಮಾಡಿ ಅದರ ಮೇಲೆ ನಮಗೆ ಯೂಸರ್ ಫೀ ಕಟ್ಕೊಂಡು ನೀವು ಬಾಡಿಗೆಯನ್ನು ಕಟ್ಟಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ತಾಕೀತು ಮಾಡಿದ್ವಿ. ಅದ್ರ ಪ್ರಕಾರ ನಾವು ಅವ್ರಿಗೊಂದು ನೋಟೀಸು ಮಾಡಿದ್ವಿ. ಸೊ ಅದು ಕಾರಣಕ್ಕೋಸ್ಕರ ಅವರು ಫೆಬ್ರವರಿನಲ್ಲಿ 53,000 ರೂಪಾಯಿ, ನಾನು ತಮಗೆ ವಾಟ್ಸಪ್ ಮುಖಾಂತರ ಅವ್ರ ಬಿಲ್ಲನ್ನು ಕಳಿಸ್ಕೊಡ್ತೀನಿ. ನಾನೀಗ DC ಆಫೀಸಲ್ಲಿ ಎಲೆಕ್ಷನ್ ಡ್ಯೂಟಿನಲ್ಲಿರೋದ್ರಿಂದ ನಾನು ತಮಗೆ ಅದು ನಮ್ಮ ಕಚೇರಿಯಲ್ಲಿ ಹೋಗಿ ನೀವು ಕೇಳಿದ್ರು ಕೂಡ ಅದು ನಿಮಗೆ ಬಿಲ್ ಸಿಗುತ್ತೆ. ಆ ರೀತಿಯಾಗಿ ನಾವು 53,000 ಚಿಲ್ಲರೆ ಅವ್ರ ಬಿಲ್ ಕಟ್ಟಿರೋದಕ್ಕೋಸ್ಕರ ನನ್ನ ಕೈಯಲ್ಲಿ ಬಿಲ್ ಕಟ್ಸಿಬಿಟ್ರು. ನಾನೊಬ್ಬ ದಲಿತ, ನನಗೆ ಬಿಲ್ ಕಟ್ಸ್ಕೋಬಾರ್ದು ನೀವು ಹಾಗೆ ಹೇಗೆ ಅಂತೇಳ್ಬಿಟ್ಟು ನನ್ನ ಮೇಲೆ ಗಲಾಟೆ ಮಾಡಿದ್ರು. ಗಲಾಟೆ ಮಾಡಿದಾಗ ನಾನು, ಇಲ್ಲ ಸರ್ ಆ ಥರ ಎಲ್ಲ ಆಗೋದಿಲ್ಲ, ಯಾರು ವ್ಯಾಪಾರ ವಹಿವಾಟು ಮಾಡ್ತಾರೋ ಅವರು RMC ಕಟ್ಟಲೇಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದಕ್ಕೋಸ್ಕರ ಅವ್ರು 50,000 ಚಿಲ್ಲರೆ 53,000 ಏನೋ ದುಡ್ಡು ಫೀಸ್ ಕಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಆನ್ಲೈನ್ ರೆಸಿಪ್ಟ್ ಸಮೇತನ ಪಾಸ್ ಮಾಡಿ ಅವ್ರು ಕೊಟ್ಟಿರ್ತೀವಿ. ಅವ್ರು ಅದ್ರ ಮೇಲೆ ನಮ್ಗೆ ಯಾವುದೇ ರೀತಿಯಲ್ಲಿ ಹೆಚ್ಚಿನ ದುಡ್ಡನ್ನು ಕೊಟ್ಟಿರೋದಿಲ್ಲ, ನಮಗಾಗಲಿ ನಮ್ಮ ಸಿಬ್ಬಂದಿಗಾಗಲಿ ಯಾರಿಗೂ ಕೊಟ್ಟಿಲ್ಲ. ಹಾಂ ಸರ್, ಅವ್ರದ್ದು ಏನಂತಂದರೆ, ನಾವು ನೀವೇನು ವ್ಯಾಪಾರ ವಹಿವಾಟು ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂಗೆ ರೈತರಿಗೆ ನಿಮ್ಮ ಅಧಿಕೃತ ಬಿಲ್ಲುಗಳನ್ನು ಕೊಡಿ ಅಂತೇಳ್ಬಿಟ್ಟು ನಾವು ತಾಕೀತು ಮಾಡ್ತಾ ಇದ್ದೀವಿ. ಒಂದು. ಎರಡನೇದು, ನೀವೇನು ವ್ಯಾಪಾರ ವಹಿವಾಟು ಮಾಡ್ತೀರಾ ಅದಕ್ಕೆ ನಮ್ಗೆ ಯಾವುದೇ ರೀತಿಯಲ್ಲೂ ನೀವು ಕ್ಯಾಶ್ ತೊಗೊಂಬಂದು ಕಟ್ಟಬಾರ್ದು. RTGS ಮುಖಾಂತರ, ನೆಫ್ಟ್ ಮುಖಾಂತರ, ನೀವು ಅಥವಾ ಚೆಕ್ ಮುಖಾಂತರ ನಮ್ಗೆ APMC ನೀವು ಯೂಸರ್ ಫೀನ ಕಟ್ಟಬೇಕು ಅಂತ ಹೇಳೋದಕ್ಕೋಸ್ಕರ ಅವರು, ನಾವು ಆ ಥರ ಎಲ್ಲ ಕಟ್ಟಿದ್ರೆ ನಮಗೆ ತೊಂದರೆ ಆಗುತ್ತೆ, ಇಲ್ಲದೇ ರೀತಿಯಲ್ಲಿ ಸಮಸ್ಯೆಗಳಾಗುತ್ತೆ, ನೀವು ಆ ಥರ ಹೇಳಬಾರ್ದು, ನಾವು ಕ್ಯಾಶೇ ತಂದು ಕಟ್ತೀವಿ, ನೀವು ಕ್ಯಾಶೇ ಕಟ್ಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವರು ಗಲಾಟೆ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ನಾವು ನಮ್ಮ ವಾದ ಏನಪ್ಪ ಅಂತಂದರೆ, ನೀವು ಯಾಕೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡ್ತೀರಾ, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡಬೇಡಿ. ಆದಷ್ಟು ರೈತರಿಗೂ ಕೂಡ ನೀವು ಇದನ್ನು ಏನು ಅವ್ರಿಗೆ ಪಾವತಿಸಬೇಕಾಗಿರ್ತಕ್ಕಂಥ ಮೊತ್ತವನ್ನು ಅಕೌಂಟಲ್ಲೇ ಕಳಿಸ್ಕೊಡಿ. ಮತ್ತು ನಮಗೆ ಏನು RMC ನೀವು ಯೂಸರ್ ಫೀ ಕಟ್ಟಬೇಕು ಅಂತ ಇದ್ದೀರಲ್ಲ, ಆ ಯೂಸರ್ ಫೀ ಅಮೌಂಟನ್ನು ಸಮೇತ ನೀವು RTGS ಮುಖಾಂತರ ಆಗಲಿ ಅಥವಾ ನೆಫ್ಟ್ ಮುಖಾಂತರ ಆಗಲಿ ಅಥವಾ ಚೆಕ್ ಮುಖಾಂತರ ಆಗಲಿ ನಮಗೆ ಪಾವತಿ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಅವ್ರಿಗೆ ನಾವು ಇದು ಮಾಡ್ತಾ ಇರೋದು, ಲೆಟ್ರ್ ಕೊಡ್ತಾ ಇರೋದು, ಅದೇ ಥರನೇ ಲೆಟ್ರ್ ಕೊಟ್ಟಿದ್ವಿ ಸರ್. ನಾವು ಹೇಳ್ತಾ ಇದ್ದೀವಿ ಅವ್ರಿಗೆ, ನಾವು ಅದೇ ರೀತಿ ತಾಕೀತು ಮಾಡ್ತಾ ಇದ್ದೀವಿ, ಅವರು ಅದಕ್ಕೆ ಒಪ್ಪಿಗೆ ಇಲ್ಲ ಸರ್. 100% ಶುದ್ಧ ಸುಳ್ಳು. ಈಗ ನನಗೆ ಅವ್ರು ಲಂಚ ಕೊಡಬೇಕಂದ್ರೆ ಅವ್ರು ಯಾಕೆ ಸರ್ ಕೊಡ್ಬೇಕು ನನಗೆ ಲಂಚ? ನಾವು ಅಥವಾ ಯಾರಿಗಾದ್ರೂ ನಾವು ಲೈಸೆನ್ಸ್ ಕೊಡೋದಿಲ್ಲ, ಕೊಟ್ಟಿಲ್ಲ, ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾವೇನಾದರೂ ತಡೆ ಹಾಕಿದ್ದೀವ? ಈಗ ನಮಗೆ ಮನೆ ಜಿಲ್ಲಾಧಿಕಾರಿಗಳು ಆಡಳಿತ ಅಧಿಕಾರಿಗಳಾಗಿದ್ದಾರೆ, ಅವರ ಒಂದು ನಾವು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ಮನೆ ಜಿಲ್ಲಾಧಿಕಾರಿಗಳಿಗೂ ಸಮೇತ ಎಲ್ಲ ವಿಚಾರಣೆ ನಾವು ಆಗಿಂದಾಗೆ ಏನು ಪ್ರತಿ ಕ್ಷಣ ನಡೀತಕ್ಕಂಥ ಎಲ್ಲ ವರದಿಗಳನ್ನು ನಾವು ಅವ್ರಿಗೆ ಆಲ್ರೆಡಿ ನಾವು ಹೇಳ್ತಾ ಇದ್ದೀವಿ, ಸಾಹೇಬ್ರಿಗೂ ತಿಳಿಸ್ತಾ ಇದ್ದೀವಿ ನಾವು. ಅವರು ಸಹ ಸಾಹೇಬ್ರನ್ನು ಒಂದು 3-4 ಸಲ ಮೀಟಿಂಗ್ ಮಾಡಿದಾಗೂ ಅವರು ನಮಗೆ ಯೂಸರ್ ಫೀಯಿಂದ ಮುಕ್ತ ಮಾಡಿ ಅಂತ ಅವ್ರನ್ನ ಕೇಳ್ತಾ ಇದ್ದಾರೆ. ಅದು ಕಾನೂನಲ್ಲಿ ಆ ಥರದ ರೀತಿ ಮಾಡೋಕ್ಕೆ ಬರೋದಿಲ್ಲ. ನೀವೇನು ಯೂಸರ್ ಫೀ ಇದೆಯೋ, ನೀವೇನು ವ್ಯಾಪಾರ ವಹಿವಾಟು ಮಾಡ್ತೀವೋ ಅದಕ್ಕೆ ಸಂಬಂಧಪಟ್ಟಂಗೆ .60% ನೀವು ಕಟ್ಟಲೇಬೇಕು ಅಂತ ಹೇಳ್ಬಿಟ್ಟಿದ್ದನ್ನು ಅವರು ಸಹ ಹೇಳಿದ್ದಾರೆ. ಸೊ ಹಾಗಾಗಿ ಅವ್ರು ಈಗ ಟೊಮೊಟೋದವರೆಲ್ಲರೂ ಯೂಸರ್ ಫೀನ ಏನು ಅರೈವಲ್ಸ್ ಪ್ರಕಾರ ನಮಗೆ ಕಟ್ತಾ ಇದ್ದಾರೆ ಸರ್. ಈಗ ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ ಮಾಡೋದು ಅದು ಸರಿ ಹೋಗೋದಿಲ್ಲ. ಸೊ ಹಾಗಾಗಿ ನಾವು ನಮ್ಮಲ್ಲಿರ್ತಕ್ಕಂಥ ಏನು ನಮಗೆ ನಮ್ಮ APMC ಜಮೀನು ಕೊರತೆ ಇದೆ, ಆದರೂ ಸಮೇತ ಇರ್ತಕ್ಕಂಥ ಒಂದು ಜಾಗದಲ್ಲೇ ನಮ್ಮ ಕೈಲಿ ಆದಷ್ಟು ನಾನು ಅಂದರೆ APMC ಯಾವ ರೀತಿ ನಾವು ಅವ್ರಿಗೆ ಸವಲತ್ತುಗಳನ್ನ ಕೊಡ್ಬೋದು ಆ ರೀತಿ ಸವಲತ್ತುಗಳನ್ನು ಕೊಟ್ಟು ನಾವು ಆ ಯೂಸರ್ ಫೀನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ತಾಕೀತು ಮಾಡ್ತಾ ಇದ್ದೀವಿ. ಖಂಡಿತ ಸರ್, ಅವರಲ್ಲಿ ಆ ಥರದ್ದು ಏನಾದರೂ ಅವರು ನಮ್ಮಲ್ಲಿ ನಮ್ಗೆ ಯಾವುದಾದ್ರೂ ದುಡ್ಡು ಕೊಟ್ಟು ಅವರ ರಸೀದಿ ತೊಗೊಳ್ಳದೆ ಇದ್ದರೆ ಅವರು ಆರೋಪ ಮಾಡಬಹುದು. ಯಾವುದೇ ರೀತಿ ಹಗರಣಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ನಡೆದಿಲ್ಲ ಸರ್. ಏನಪ್ಪ ಅಂತಂತಂದರೆ, ಯಾವುದೇ ಕಾರಣಕ್ಕೂ ಅರೈವಲ್ಸನ್ನು ಎಂಟ್ರಿ ಮಾಡಬಾರ್ದು,
ತರಕಾರಿ ಎಸ್ಪೆಷಲಿ ತರಕಾರಿಯವರು, ಆದರೆ ಟೊಮೊಟೊದವರು ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಇದ್ದಾರೆ ಸರ್. ಅವ್ರದ್ದು ಅವರಿಗೆ ನಾವು ಬೆಳಗ್ಗೆ ಹೋಗಿ ಆರೈವರ್ಸ್ ಎಲ್ಲ ಎಂಟ್ರಿ ಮಾಡಿ ಅದ್ರ ಪ್ರಕಾರ ನಾವು ಯೂಸರ್ ಫೀನ ವಸೂಲಿ ಮಾಡ್ತಾ ಇದ್ದೀವಿ. ಆದರೆ ತರಕಾರಿಯವರು ನಮ್ಮಲ್ಲಿ ನೀವು ಏನೂ ಫೆಸಿಲಿಟೀಸ್ ಕೊಟ್ಟಿಲ್ಲ, ನಮ್ಮಲ್ಲಿ ನೀವು ನಮಗೆ ಯಾರ್ಡ್ ಒಳಗಡೆ ಜಾಗ ಕೊಟ್ಟಿಲ್ಲ, ನೀವು ನಮಗೆ ಬರೀ ಬರೀ ಲೈಸೆನ್ಸ್ ಒಂದು ಕೊಟ್ಟಿದ್ದೀರಾ ಅಷ್ಟೇ. ನಮ್ದು ಅರೈವಲ್ಸ್ ಎಂಟ್ರಿ ಮಾಡಬಾರ್ದು, ನಾವು ಯೂಸರ್ ಫಿ ಕಟ್ಟೋ ಯೂಸರ್ ಫಿ ನಾವು ಕರೆಕ್ಟಾಗಿ ಕಟ್ಟೋದಿಲ್ಲ ಅಂದು ವಾದ ಅವ್ರದ್ದು. ಸರ್, ಅಲ್ಲಿ ನಾವು ಏನು ತರಕಾರಿ ವರ್ತಕರಿಗೆ ನಾವು ಏನು ಲೈಸೆನ್ಸ್ ಅಂತ ಕೊಟ್ಟಾಗ ಅಲ್ಲಿ ಅವರು ಅಲ್ಲಿ ಹೋಗಲಿಕ್ಕೆ ಅವ್ರು ಅವಕಾಶನೇ ಕೊಡೋದಿಲ್ಲ ಅಂತಾರೆ ಸರ್. ಯಾಕೆ ಅಂತಂತಂದರೆ ನೀವು ಅಲ್ಲಿ ತರಕಾರಿ ವ್ಯಾಪಾರ ವಹಿವಾಟು ಮಾಡಬೇಕು ಅಂತಂದರೆ ನಮ್ಮ ಸಂಘ ನಮ್ಮದೇ ಅಂತ ಒಂದು ಸಂಘ ಇದೆ, ಆ ಸಂಘದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಆ ಸಂಘದ ರಿಜಿಸ್ಟ್ರೇಷನ್ ಆದರೆ 3 ಲಕ್ಷ ರೂಪಾಯಿ ನೀವು ಕಟ್ಟಿಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಅಲ್ಲಿ ವ್ಯಾಪಾರ ವಹಿವಾಟು ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಗಲಾಟೆ ಮಾಡ್ತಾರಂತೆ ಸರ್. ಸೊ ಹಾಗಾಗಿ ಆ ರೀತಿ ಆ ಥರ ಯಾವುದೂ ಇಲ್ಲ, ಆ ಥರದ್ರಲ್ಲಿ ನಮ್ದು ಯಾವುದೇ ರೀತಿ ಮಾನದಂಡಗಳಿಲ್ಲ. ಆದರೆ ಅವ್ರದ್ದೇ ಒಂದು ಸ್ವಂತ ಒಂದು ಸಂಘ ಮಾಡಿಕೊಂಡು ಜಯ ಕರ್ನಾಟಕ ಜಹಲ ಜೆ ಎನ್ ಜಿ ತರಕಾರಿ ದಲ್ಲಾಳರ ಸಂಘ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾಡ್ಕೊಂಡಿದ್ದಾರೆ. ಆ ಸಂಘಕ್ಕೆ ಅವರು 3 ಲಕ್ಷ ಕೊಟ್ಟು ರಿಜಿಸ್ಟ್ರೇಷನ್ ಅವರಲ್ಲಿ ಮೆಂಬರ್ಶಿಪ್ ತೊಗೊಂಡ್ರೆ ಮಾತ್ರ ಅಂತೆ ಅವರಲ್ಲಿ ವ್ಯಾಪಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ತಾಕೀತು ಮಾಡ್ತಾರಂತೆ. ಈ ರೀತಿಯಾಗಿ ನನಗೆ ಸುಮಾರು ಜನ ಹೊಸದಾಗಿ ಲೈಸೆನ್ಸ್ ಪಡೆದಂಥ ತರಕಾರಿ ದಲ್ಲರು ಬಂದು ನನಗೆ ಕಂಪ್ಲೇಂಟ್ ಮಾಡಿದರು. ಅದಕ್ಕೆ ನಾನು ಅವ್ರಿಗೆಲ್ಲ ಹೇಳಿ ಮತ್ತು ಅಲ್ಲಿ ತರಕಾರಿ ಸಂಘದ ಅಧ್ಯಕ್ಷರಂತ ಶ್ರೀ ಅಂಬರೀಶ್ ಅಂತ ಇದ್ದಾರಲ್ಲ ಸರ್, ಅವರನ್ನು ಮತ್ತು ಆರ್ ಎನ್ ಜಿ ಮಾಸ್ಟರ್ ಅಂತ ಒಬ್ಬರು ಇದ್ದಾರೆ, ಅವರನ್ನು ನಾನು ಕರೆಸಿ ಕೇಳಿದೆ ಯಾಕೆ ಸರ್ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ, ಅದೆಲ್ಲ ತಪ್ಪಲ್ವಾ, ಇದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿ ಮಾಹಿತಿಗಳಿರೋದಿಲ್ಲ, ಹೀಗೆಲ್ಲ ಮಾಡಬಾರ್ದು ಅಂತ ನಾನು ಅವ್ರಿಗೆ ಹೇಳಿದ್ದಕ್ಕೆ ನಾವು ಎ ಪಿ ಎಮ್ ಸಿಯಿಂದ ಲೈಸೆನ್ಸ್ ಹೊರತಕ್ಕಂಥದ್ದು, ಅದು ಎ ಪಿ ಎಮ್ ಸಿ ಅಂತ ಎ ಪಿ ಎಮ್ ಸಿ ಜಾಗ, ಅದು ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ನಾವು ಕೋರ್ಟಲ್ಲಿ ಕೇಸ್ ನಡೆಸ್ತಾ ಇದ್ದೀವಿ. ಅದರಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಏನು ಫೆಸಿಲಿಟಿ ನಮ್ಮ ಕೈಯಲ್ಲಿ ಎ ಪಿ ಎಮ್ ಸಿಲಿ ಆದಷ್ಟು ನಾವೇ ಫೆಸಿಲಿಟಿ ಕೊಡ್ತಾ ಇದ್ದೀವಿ. ಹಾಗಿರಬೇಕಾದ್ರೆ ನಿಮ್ಮ ಸಂಘಕ್ಕೆ ಯಾಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರ ಮೇಲೆಲ್ಲನೂ ಗಲಾಟೆನೂ ಮಾಡಿದ್ದೀನಿ. ಸೊ ಅದನ್ನೆಲ್ಲನೂ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ನನಗೆ ನನ್ನ ಒಂದು ಕರ್ತವ್ಯಕ್ಕೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರ ರೀತಿ ನನಗೆ ನನ್ನ ಮಾನಸಿಕವಾಗಿ ನನಗೆ ತೊಂದರೆ ಮಾಡ್ತಾ ಇದ್ದಾರೆ ಸರ್ ಅವರು.